ಇಂದಿನ ಕಾರ್ಯಕ್ರಮದಲ್ಲಿ ಕವಯಿತ್ರಿ ಲೇಖಕಿ ಸವಿತಾ ಮಾಧವಶಾಸ್ತ್ರಿ ಗುಣ್ಮಿ ಇವರೊಡನೆ ಮಾತುಕತೆ ಕೇಳೋಣ ನಮಸ್ಕಾರ ಕೇಳುಗರೆ ನಮ್ಮ ಜೊತೆಗಿದ್ದಾರೆ ಲೇಖಕಿ ಕವಯಿತ್ರಿ ಶಿಕ್ಷಕಿ ಸವಿತಾ ಮಾಧವಶಾಸ್ತ್ರಿ ಗುಣ್ಮಿ ಇವರು ತನ್ನ ಹದಿಮೂರನೇ ವಯಸ್ಸಿನಿಂದಲೇ ಬರವಣಿಗೆಯಲ್ಲಿ ತೊಡಗಿದವರು ಹಲವಾರು ಕಥೆ ಕವಿತೆ ಹಾಸ್ಯ ಪ್ರಬಂಧಗಳನ್ನು ಬರೆದು ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಈ ಬರವಣಿಗೆ ಅನ್ನೋದು ನಮ್ಮನ್ನು ಸದಾ ಕಾಲ ಖುಷಿಯಲ್ಲಿ ಇಡೋದಿಕ್ಕೆ ಒಂದು ಹವ್ಯಾಸ ಹೇಳಿ ಈ ಬರವಣಿಗೆಯನ್ನು ನೀವು ಯಾವಾಗ ಆರಂಭಿಸಿದ್ರಿ ಹೇಗೆ ಈ ಬರವಣಿಗೆಯ ಬಗ್ಗೆ ಆಸಕ್ತಿ ಬಂತು ನಿಮಗೆ ಅಂತೇಳಿ ಏನಂದ್ರೆ ಬಹುಶಃ ನಮ್ಮ ಹಣೆಯಲ್ಲಿ ನಾವು ಏನಾಗಬೇಕು ಅಂತ ಇರುತ್ತೋ ಅದು ತಾನಾಗಿ ನಮ್ಮನ್ನು ಹುಡ್ಕೊಂಬರುತ್ತೆ ಒಂದು ಮಾತಿದೆ ವಾಟ್ ಯು ಆರ್ ಮೀನ್ ಟು ಬಿ ಹ್ಯಾಪನ್ಸ್ ಟು ಯು ಸಮರ್ ದಿ ಅದರ್ ಅಂತ ಇದು ಅದೇ ರೀತಿ ಆಯಿತು ಏನಂದ್ರೆ ನಾನು ಚಿಕ್ಕವಳಿದ್ದಾಗ ನನ್ನ ತಾಯಿ ತುಂಬ ಚೆನ್ನಾಗಿ ಕತೆ ಹೇಳೋರು ಕತೆ ಅಂದರೆ ನಾವು ಪುರಾಣ ಕಥೆಗಳು ರಾಮಾಯಣ ಮಹಾಭಾರತ ಆಮೇಲೆ ತೆನಾಲಿ ರಾಮಕೃಷ್ಣನ ಕಥೆಗಳು ಅಕ್ಬರ್ ಎಲ್ಲ ಕಥೆಗಳು ನನ್ನ ತಾಯಿ ಬಾಯಿಂದ ಕೇಳೋದು ಅವ್ರು ಊಟ ಮಾಡಿಸುತ್ತೆ ಎಲ್ಲ ಟೈಮಲ್ಲೂ ಕತೆ ಹೇಳೋದು ಅಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ರು ಹೀಗಾಗಿ ಕಥೆಗಳು ಹೇಗೆ ತೆರೆದುಕೊಳ್ಳುತ್ತವೆ ಅನ್ನೋದು ನನಗೆ ಒಂದು ಒಂದು ಆವಾಗಲೇ ಕಲ್ಪನೆ ಮೂಡಿತ್ತು ಮತ್ತೊಂದು ಏನಂದ್ರೆ ನನ್ನ ತಂದೆ ಮನೆಗೆ ಸಾಕಷ್ಟು ಕಥೆ ಪುಸ್ತಕಗಳನ್ನ ತರ್ತಿದ್ರು ಕತೆ ಪುಸ್ತಕ ವಾರಪತ್ರಿಕೆ ಮಕ್ಕಳ ಕಥೆ ಪುಸ್ತಕ ಅದೆಲ್ಲ ತರ್ತಿದ್ರು ಕಾದಂಬರಿ ಅದೆಲ್ಲ ಹೀಗೆ ನಾನು ಬಿಡುವಿದ್ದಾಗ ಜಾಸ್ತಿ ಅದನ್ನೇ ಓದ್ತಾ ಅದನ್ನೇ ಓದ್ತಾ ಇರ್ತಿದೆ ಯಾವಾಗ್ಲೂ ಓದಿ ಓದಿ ಹೋಗಿ ಕತೆಗಳ ಬಗ್ಗೆ ತುಂಬಾ ಆಸಕ್ತಿ ಮುಟ್ತು ಹೆಂಗಂದ್ರೆ ನಾನು ತಿಂಡಿ ತಿನ್ನುವಾಗ ನನ್ ಪಕ್ಕದಲ್ಲಿ ಏನಾದ್ರು ಒಂದ್ ಪುಸ್ತಕ ಬೇಕು ಆ ಪುಸ್ತಕ ಓದ್ತಾ ಓದ್ತಾ ತಿನ್ನೋದು ಅಷ್ಟು ಒಂದು ಆಸೆ ಆಮೇಲೆ ಏನಾಯ್ತಂದ್ರೆ ಒಂದ್ಸರಿ ನನ್ನ ಕಸಿನ್ ಅವಳು ಬಂದಿದ್ಲು ಅವಳ ಸಂಬಂಧಿಕರು ಯಾರೋ ಒಬ್ರು ಇಂಗ್ಲಿಷ್ ನಾವೆಲ್ ಬರ್ದವ್ರು ಇವಳಿಗೆ ಕೊಟ್ಟಿದ್ರು ಇವಳು ಅದನ್ನು ಓದ್ದವಳು ಇದೇನು ಚೆನ್ನಾಗಿ ಬರೆದಿದ್ದಾಳೆ ಹೀಗೆ ಬರೋದಾದ್ರೆ ನಾನು ಬರಿಬೋದು ನೀನು ಬರಿಬೋದು ಅನ್ಲು ಅವಳು ಹೇಳಿದ್ಲು ಬಿಟ್ಬಿಟ್ಲು ನನ್ನ ತಲೆಯಲ್ಲಿ ಅದು ಹುಳ ಹಾಕೊಂಡ್ಬಿಡ್ತು ಹೋ ಹಾಗಾದ್ರೆ ನಾನು ಬರಿಬೋದಾ ಅಂತ ಹೇಳಿ ಅದೊಂದು ನನ್ಗೊಂಥರ ಅದೊಂದು ಮನ್ಸಿಗೆ ಅಂದ್ರೆ ಆಲ್ರೆಡಿ ಕತೆ ಹೇಗೆ ಬರಿಬೋದು ಅಂದ್ರೆ ಬೇರೆಯವ್ರ ಕತೆ ಓದಿ ಓದಿ ಒಂಥರ ಕಲ್ಪನೆ ಇದ್ದಿತ್ತು ಹೌದಾ ಬರಿಬೋದಾ ಅಂತ ಅಮ್ಮನತ್ರ ಕೇಳ್ದು ಬರಿಬೋದಂದು ಅವಳು ಬರೀನ್ಲ ಏನೇನೋ ಗೀಚಿದೆ ಒಟ್ಟು ಫಸ್ಟ್ ಫಸ್ಟ್ ಬರ್ದದೇನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸಣ್ಣ ಬರಿತಿದ್ದಿದೆ ಕೊನೆಗೆ ಮಂಜು ಒಂದು ಒಂದ್ಸರಿ ಬಂತು ನಾಲ್ಕು ಪುಟಗಳ ಕತೆ ಬರೆದು ಕಳಿಸಿ ಅಂತೇಳಿ ಒಂದು ಬರೆದು ಕಳಿಸಿದೆ ಅದಾದ್ಮೇಲೆ ಒಂದು ಎರಡು ತಿಂಗಳ ನಂತರ ಅವರಿಂದ ಪತ್ರ ಬಂತು ನಿಮ್ಮ ಕತೆ ಸ್ವೀಕೃತವಾಗಿದೆ ಶೀಘ್ರದಲ್ಲಿ ಪ್ರಕಟಿಸ್ತೀವಿ ಅಂತೇಳಿ ಮತ್ತೊಂದು ನಾಲ್ಕೈದು ತಿಂಗಳಿಗೆ ಅವ್ರದ್ದು ಒಂದು ಕಾಂಪ್ಲಿಮೆಂಟ್ರಿ ಕಾಪಿ ಬಂತು ಅದಕ್ಕೊಂದು ಎಂಬತ್ ರೂಪಾಯಿ ಸಂಭಾವನೆಯು ಬಂತು ನನ್ಗೆ ಎಷ್ಟು ಖುಷಿ ನನ್ಗೆ ಅವಾಗ ಒಂದ್ ಹದಿಮೂರು ವರ್ಷ ಇರ್ಬೋದು ಎಷ್ಟು ಖುಷಿ ಆಯ್ತು ಅಂದ್ರೆ ಈ ಒಂದ್ ಹತ್ತು ಲಕ್ಷ ರೂಪಾಯಿ ಯಾರು ಕೊಟ್ಟರು ಅಷ್ಟು ಸಂತೋಷ ಆಗ್ಲಿಕ್ಕೆ ಆ ಎಂಬತ್ ರೂಪಾಯಿ ಅನ್ನೋದು ನನ್ನ ಮೊದಲನೇ ದುಡಿಮೆ ನನ್ನ ಬರವಣಿಗೆ ಒಂದು ಮನ್ನಣೆ ಸಿಕ್ತು ಅನ್ನೋ ಒಂದು ಖುಷಿ ಹೀಗೆ ನಾನು ಬರೆಯೋಕೆ ಪ್ರಾರಂಭಿಸಿದೆ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮತ್ತೆ ಅದಕ್ಕೆ ಪ್ರೇರಣೆ ಕೂಡ ಹಾಗೆ ಮನೆಯಿಂದ ಸಿಕ್ತಾ ಹೌದೌದು ಖಂಡಿತ ಆರಂಭದಲ್ಲಿ ಬರದ ಕಥೆ ಹೆಸರೇನು ಕಲ್ಪನೆಯ ಕಡಲಾಚೆ ಅಂತ ಹೇಳಿ ಮಂಜುವಾಣಿಯಲ್ಲಿ ಬಂದಿತ್ತು ಸಾಮಾಜಿಕ ಕತೆ ಅದು ಕಲ್ಪನೆ ಆಗ್ಲೇ ನಿಮ್ಗೆ ಕಲ್ಪನೆ ನಾನು ಪ್ರಾರಂಭಿಸಿದ್ದೇ ದೊಡ್ಡವ್ರ ಕಥೆಯಿಂದ ಮಕ್ಕಳ ಕಥೆಯಿಂದಲ್ಲ ಅದು ಒಂದು ಅಂದ್ರೆ ಸಮಾಜದಲ್ಲಿ ಯಾವ ರೀತಿ ನಡೀತದೆ ಹೆಣ್ಮಕ್ಳು ಸಂಸಾರದ ಯಾವ ತರ ತಗೋತಾರೋ ಆ ತರನೆ ಬರ್ದದ್ ನಾನು ಈಗ ಕಥೆ ಬರೆಯುವಂಥದ್ದು ಅಥವಾ ಕವಿತೆ ಬರೆಯುವಂಥದ್ದು ಇದರ ಆರಂಭ ಅದು ಹೇಗಿರ್ತದೆ ಅಂತ ಅಂದ್ರೆ ಸಡನ್ ಆಗಿ ಹೋಗಿ ನಾವು ಬರೀಬೇಕು ಅಂತ ಹೇಳಿದ್ರೆ ಅದು ಬರೆಯೋದಕ್ಕೆ ಬರೋದಿಲ್ಲ ನಾವು ಕ ಆ ಲೋಕಕ್ಕೆ ನಾವು ಪ್ರವೇಶ ಅದು ನಿಮ್ಮಲ್ಲಿ ಹೇಗೆ ಉಂಟಾಯಿತು ಅಂತ ಹೇಳಿ ಅದೇನಂದ್ರೆ ಕಥೆ ಅನ್ನೋದು ಹೇಗಂದ್ರೆ ತಾಯಿ ಹೇಗೆ ತನ್ನ ಮಗುವನ್ನು ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಪೋಷಿಸಿ ಸಾಕಿ ಅದು ಪೂರ್ತಿಯಾಗಿ ಬೆಳೆದ ಮೇಲೆ ಹೊರಗೆ ತರ್ತಾಳು ಕಥೆಗಳು ಹಾಗೆ ಕಥೆಗಾರನ ಮನಸ್ಸಿನಲ್ಲಿ ಈಗ ಒಂದು ಘಟನೆ ನಾವು ನೋಡ್ತೀವಿ ಎಲ್ಲೋ ಏನೋ ಆ್ಯಕ್ಸಿಡೆಂಟ್ ಅದು ಅಥವಾ ಹೆಣ್ಮಕ್ಳ ಮೇಲೆ ಹಿಂಸೆ ಅದು ಏನೋ ಅದು ನೋಡ್ತೀವಿ ಇವತ್ತು ನೋಡಿದ ಕೂಡಲೇ ಬರೆದ್ರೆ ಅದು ವರದಿ ಆಗುತ್ತೆ ಕಥೆ ಆಗೋದಿಲ್ಲ ಅದು ನಮ್ಮ ಮನಸ್ಸಿನಲ್ಲಿ ಗೂಡು ಕಟ್ಟುತ್ತೆ ನಿಧಾನಕ್ಕೆ ನಾವು ಅದಕ್ಕೆ ಕಾವು ಕೊಡ್ತಾ ಬರಬೇಕು ನಮ್ಮ ಕಲ್ಪನೆ ಸೇರುತ್ತೆ ವಾಸ್ತವ ಇದ್ದದ್ದು ಇದ್ದಂಗೆ ಬರೆಯೋ ಹೋಗಿಲ್ಲ ಯಾರದೇ ಜೀವನದ ಘಟನೆಯನ್ನು ಹಾಗೆ ಬರೋದು ತಪ್ಪದು ನಾನು ಹಾಗೆ ಬರೆಯೋದು ಇಲ್ಲ ಅದು ಅದಕ್ಕೆ ನನ್ನದೇ ಆದ ಕಲ್ಪನೆ ಸೇರಿಸಿ ನಿಧಾನ ಕೆಲವು ಕಥೆಗಳು ಒಂದು ಹತ್ತು ವರ್ಷದ ನಂತರವೂ ಬರ್ದದಿದೆ ನಾನು ಅದನ್ನು ಕಥೆಗಾರನಿಗೆ ಏನಾಗುತ್ತೆ ಒಬ್ಬ ಸೃಜನಶೀಲ ಕಥೆಗಾರನಿಗೆ ಅದು ನೋಡಿದ ಘಟನೆ ಕಾಡ್ತಾ ಇರ್ತದೆ ಬರೆಯೋಲ್ವರೆಗೂ ಅದು ಬಿಡೋದಿಲ್ಲ ಆದ್ರೆ ನಾವು ಇಂದು ಎಂದೋ ನೋಡಿದ ಕಥೆಗಳು ಅದಕ್ಕೆ ಯಾವ ತರ ರೂಪ ಕೊಡಬೇಕು ಅನ್ನೋದೇ ನಮ್ಗಿನ್ನೂ ಗೊಂದಲದಲ್ಲಿರ್ತೀವಿ ತಾನೇ ತಾನಾಗಿ ನಿಧಾನಕ್ಕೆ ಬೆಳೀತಾ 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 ಹೋಗುತ್ತೆ ಶುರು ಮಾಡ್ತೀವಿ ಕೆಲವು ಸರಿ ಒಂದು ಕತೆನ ಬರಿಬೇಕು ಅನ್ಕೊಂಡು ಬರೆದ ಮೇಲೂ ಎರಡು ಮೂರು ಪುಟ ಬರೆದ ಮೇಲೂ ಇದು ಹೀಗೆ ಬರೆದ್ರೆ ಸರಿ ಈ ಈ ತರ ಬರಿಬೇಕು ಅನ್ಸದೂ ಇದೆ ಈಗ ಒಂದೇ ಕಥೆನ ನೀವು ಬೇರೆ ಬೇರೆ ರೀತಿ ಪ್ರಾರಂಭಿಸಬಹುದು ಪಾತ್ರಗಳನ್ನ ಬೇರೆ ಬೇರೆ ರೀತಿ ಪೋಷಿಸಬಹುದು ಅಂತ ನನ್ನ ಅನಿಸಿಕೆ ಈಗ ಮೇಡಮ್ ನೀವು ಬರೆಯೋದಕ್ಕೆ ಆರಂಭಿಸಿದ್ದು ಕನ್ನಡದಲ್ಲಿ ಆದ್ರೆ ನೀವು ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿರೋದು ಒಬ್ಬ ಆಂಗ್ಲ ಶಿಕ್ಷಕಿಯಾಗಿ ಹೇಗಿದು ಇದು ತದ್ವಿರುದ್ಧದ ಭಾಷೆಯಾಗಿ ಅದರಲ್ಲಿ ಹೇಗೆ ನೀವು ಮುಂದುವರಿಸಿದ್ರಿ ನಿಜ ಹೇಳಬೇಕಂದ್ರೆ ನಾನು ಎಲ್ ಕೆ ಜಿಯಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು ನಾನು ಕನ್ನಡ ಕಲ್ತದ್ದೇ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಏನಂದ್ರೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿದ್ದೆ ನಮ್ಮಲ್ಲಿ ಮೂರನೇ ಕ್ಲಾಸಿಗೆ ಕನ್ನಡ ಟೆಕ್ಸ್ಟ್ ಬುಕ್ ಬಂತು ಮೊದಲೆಲ್ಲ ಬರೀ ಸುಮ್ಮನೆ ಕಲಿಸಿದ್ರು ಮೂರನೇ ಕ್ಲಾಸಿಗೆ ಒಂದನೇ ಕ್ಲಾಸಿಂದ ಕನ್ನಡ ಟೆಕ್ಸ್ಟ್ ಬುಕ್ ಇದ್ದಿತ್ತು ನನಗೆ ಬೇರೆ ಎಲ್ಲ ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತಿತ್ತು ಕನ್ನಡದಲ್ಲಿ ಜಸ್ಟ್ ಪಾಸು ಟೀಚರ್ ಕರೆದು ಅಮ್ಮನಿಗೆ ಹೇಳಿದ್ರು ನೋಡಿ ನಿಮ್ಮ ಮಗಳು ಬೇರೆ ಸಬ್ಜೆಕ್ಟಾಗಿ ಎಲ್ಲ ಒಳ್ಳೆ ಇದ್ದಾಳೆ ಕನ್ನಡದಲ್ಲಿ ಒಂದೇನೂ ಇಲ್ಲ ಆ ಅಮ್ಮ ಮನೆಗ್ ಬಂದ್ಮೇಲೆ ಹೇಳಿದ್ ನೋಡು ಇದು ನಮ್ ಭಾಷೆ ನಿಂಗೆ ಮನೆ ಹತ್ರ ಇದೆ ಶಾಲೆ ಅಂತ ಹೇಳಿ ಇಂಗ್ಲೀಷ್ ಸ್ಕೂಲಿಗೆ ಸೇರ್ಸುದು ಆದ್ರೆ ನಮ್ಮ ಭಾಷೆ ನಾವು ಮರಿಬಾರ್ದು ಹೀಗಾಗಿ ನೀ ಕನ್ನಡ ಕಲಿಬೇಕು ನಾನ್ ನಿಂಗೆ ಹೇಳಿಕೊಡ್ತದೆ ಏನ್ ಕಷ್ಟ ನಂಗೆ ಆ ಇಂಗ್ಲೀಷ್ ಇಪ್ಪತ್ತಾರು ಅಕ್ಷರ ಕಲ್ತೊಳಿಗೆ ಇದು ತುಂಬಾ ಇದೆ ಅನ್ನೋಂಗಾಗಿತ್ತು ಈ ಬಳ್ಳಿಗಳು ಒತ್ತು ಎಲ್ಲ ತುಂಬಾ ಕನ್ಫ್ಯೂಸ್ ಆಗ್ತಿತ್ತು ಕನೆಗೇನಾಯ್ತು ಅವಳು ಮಗ್ಗಿ ಪುಸ್ತಕ ತಂದು ಕೊಟ್ಲು ಅದ್ರಲ್ಲಿ ಎಲ್ಲ ದಿನಾ ನೋಡು ಬರೀ ಕೆಲವರು ಏನೂ ಅನುಕೂಲ ಇಲ್ದವ್ರು ಎಷ್ಟು ಕಷ್ಟಪಟ್ಟು ಬೀದಿ ದೀಪದ ಕೆಳಕ್ ಕೂತು ಓದಿ ಕಲ್ತೋರಿದ್ದಾರೆ ಅಂತ ಹೇಳಿದ್ಲು ನಂಗ ಅವಳ ಮಾತು ಎಷ್ಟು ಪ್ರೇರಣೆ ಆಯ್ತಂದ್ರೆ ನಮ್ಮ ಮನೆ ಲೈಟ್ ಇದ್ದಿತ್ತು ಆದ್ರೂ ಮನೆ ಹೊರಗಡೆ ಕಟ್ಟೆ ಪಕ್ಕದಲ್ಲೊಂದು ಸ್ಟ್ರೀಟ್ ಲೈಟ್ ಇದ್ದಿತ್ತು ಅಮ್ಮ ಹೇಳಿದ್ಲಂತಿ ಅದರಡಿ ಕೂತ್ಕೊಂಡು ಮಗ್ಗಿ ಪುಸ್ತಕದಿಂದ ಈ ಕಕಾಕಿಕ್ ಎಲ್ಲ ಬರ್ದು ಕಲಿತೆ ಎಷ್ಟು ಒಂದು ಹುಮ್ಮಸ್ ಬಂತಂದ್ರೆ ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಹುಟ್ಕೊಂತಂದ್ರೆ ನಂಗೆ ಅದ್ರ ಮೇಲಿಂದ ನಾನು ಪುಸ್ತಕಗಳನ್ನು ಓದೋಕ್ ಶುರು ಮಾಡಿದೆ ಕೂಡಿಸಿ ಕೂಡಿ ಓದಕ್ಕೆ ಶುರು ಮಾಡಿದೆ ಹೀಗೆ ನನ್ನ ಕನ್ನಡ ಸುಧಾರಿಸ್ದು ಆದ್ರೆ ನಾನು ಇಂಗ್ಲೀಷ್ ಮೀಡಿಯಮ್ ಅಲ್ಲೇ ಓದ್ಲಿಕ್ಕೆ ಹೋಗಿ ಹೀಗಾಗಿ ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿದೆ ಕನ್ನಡದ ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಆಗ್ಲಿಲ್ಲ ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿದೆ ಕೊನೆಗೆ ಒಂದು ಐದು ವರ್ಷ ಟೀಚರ್ ಆಗಿದ್ದಿದೆ ಮೊದಲು ಮದುವೆಗಿಂತ ಮುಂಚೆ ಕೊನೆಗೆ ಇಲ್ಲಿ ಬಂದ ಮೇಲೆ ಈಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ಜಾಬ್ ಮಾಡ್ತಾ ಇದ್ದೀನಿ ಹಾಗಾಗಿ ಸಾಹಿತ್ಯದ ಆಸಕ್ತಿ ನಿಮ್ಮಲ್ಲಿ ಎಳವೆಯಿಂದಲೇ ಅದು ಸ್ಪರಿಸೋದಿಕ್ಕೆ ಅದು ಕಾರಣ ಆಯಿತು ಅಂತ ಹೇಳ್ತೀರಿ ಹಾಗಾದ್ರೆ ಈಗ ಸಾಹಿತ್ಯದ ಬಗೆಗೆ ನಾವು ಮಾತನಾಡಬೇಕಾದ್ರೆ ಒಂದಷ್ಟು ಕಥೆಗಳನ್ನ ಬರ್ದಿದ್ದೀರಿ ಲಘು ದಾಟಿಯ ಭಾಷಣಗಳನ್ನ ಬರ್ದಿದ್ದೀರಿ ಹಾಸ್ಯ ಪ್ರಬಂಧಗಳನ್ನ ಬರ್ದಿದ್ದೀರಿ ಈ ಹಾಸ್ಯ ಪ್ರಬಂಧಕ್ಕೆ ಮೂಲ ಪ್ರೇರಣೆ ಏನು ಅಂತ ಹೇಳಿ ಏ ನನಗೂ ಆ್ಯಕ್ಚುಲಿ ನಾನು ತುಂಬ ಅಂದರೆ ಅಷ್ಟು ತಮಾಷೆ ಸ್ವಭಾವದೊಳಲ್ಲ ನಾನು ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಅದು ಬರೆಯೋತಿ ಏನೋ ತಮಾಷೆ ವೆಚ್ಚಗಳು ಬಿಡ್ತದೆ ಈಗ ಟೊಮೆಟೊ ರೇಟ್ ಏರಿತ್ತು ಮೊನ್ನೆ ಅದ್ರ ಬಗ್ಗೆನೇ ಒಂದು ಬರ್ದೆ ಟೊಮೆಟೊ ಲೀಲೆಗಳು ಅಂತೇಳಿ ಸುಧಾದಲ್ಲಿ ಬಂದಿತ್ತು ಮಗಳು ಹೇಳ್ತಿದ್ದಿದ್ಲು ಅಮ್ಮ ನಾನೊಂದು ಹೋಟ್ಲಿಗೆ ಹೋಗಿದ್ದೆ ಅಲ್ಲಿ ಬರ್ಗರಿಗೆ ಆರ್ಡರ್ ಮಾಡಿದೆ ಟೊಮೆಟೊ ಬೇಡ ಅಂದೆ ಅಂದ್ಲು ನಾನು ಅದೇ ಒಂದು ಐಡಿಯಾ ಬಂತು ಬಂತಂದ್ರೆ ಒಂದು ಟೊಮೆಟೊ ರೇಟ್ ಏರಕ್ಕೆ ಹೋಗಿ ಯಾರು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದರು ಆ ಥರ ಅದ್ರ ಬಗ್ಗೆ ಬರಿದೆ ಅಂದರೆ ನಾನು ಟೊಮೆಟೊ ರೇಟ್ ಜಾಸ್ತಿ ಆಗಲಿಕ್ಕೆ ಹೋಗಿ ಟೊಮೆಟೊ ಇಲ್ಲದೇ ಇರುವಂಥ ಎಲ್ಲ ರೆಸಿಪಿ ಮಾಡಿದೆ ಎಲ್ಲ ಥರ ಸಾರು ಮಾಡಿದೆ ಹಳೆ ಅಜ್ಜಿ ಕಾಲು ಸಾರು ಮಾಡಿದೆ ಆಮೇಲೆ ಒಂದು ಮದುವೆ ಮನೇಲಿ ಹೋದಾಗ ಸಾರಲ್ಲಿ ಯಾರಿಗೂ ಟೊಮೆಟೊನೂ ಬರಲಿಲ್ಲ ಟೊಮೆಟೊ ಬರಲಿಲ್ಲ ಅಂದ್ ಕೂಡಲೇ ಹಾಗಾದರೆ ಬಹುಶಃ ರೇಟ್ ಜಾಸ್ತಿ ಆಗಿದೆ ಅಂಥೇಳಿ ಚೌಲ್ಟ್ರಿ ಅವರು ಟೊಮೆಟೊ ಹಾಕಿಲ್ಲ ಅಂದ್ಕೊಂಡು ಆ ಅಮ್ಮನ ಹತ್ರ ಹೋಗಿ ಹೇಳ್ತೀವಿ ನಾವು ಇದೆಲ್ಲ ನನ್ನ ಕಲ್ಪನೆ ಈ ಥರ ಆಗ್ಬೋದಂತ ಹೋಗಿ ನೋಡಿ ಹೀಗೆ ಟೊಮೆಟೊ ಹಾಕಲೇ ಇಲ್ಲ ಸಾರಿಗೆ ಮೋಸ ಮಾಡಿದ್ದಾರೆ ಚೌಲ್ಟ್ರಿಯವರು ನಿಮ್ಮ ಹತ್ರ ಹಣ ತೊಗೊಂಡು ಅಂತ ಆವಾಗ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಹಾಗಲ್ಲ ಅದು ಚೌಲ್ಟ್ರಿಯವ್ರು ತರಿಸಿದ್ರು ಬಟ್ ಗಂಡಿನ ಕಡೆಯವರು ಒಂದು ಬೇಡಿಕೆ ಇಟ್ಟರು ನೀವು ನಮ್ಮ ಕಡೆಯವ್ರಿಗೆಲ್ಲರಿಗೂ ಒಂದು ಚೀಲದಲ್ಲಿ ಒಂದು ಇದೆ ಟೊಮೆಟೊ ಹಾಕಿ ಕೊಡಿ ಅಂತ ಹೇಳಿದರು ಹೀಗಾಗಿ ನಾವೇ ಅದನ್ನು ತೊಗೊಂಡು ಚೌಲ್ಟ್ರಿಯವ್ರದ್ದು ತೊಗೊಂಡು ನಾವು ಬೇರೆ ತರಿಸಿ ಕೊಟ್ಟಿದ್ದೀವಿ ಅವ್ರಿಗೆಲ್ಲ ಖುಷಿಯಾಯಿತು ಅಂತ ಹೇಳಿದರು ಈ ಥರ ತಮಾಷೆ ಆಗಿ ಬರ್ದೆ ಆಮೇಲೆ ನನ್ನ ಫ್ರೆಂಡ್ ಒಬ್ಳು ಬೆಂಗಳೂರಿನಲ್ಲಿ ಇಲ್ಲಿ ಬರೋಳಿದ್ದು ಬರಲಿಲ್ಲ ಒಂದು ಫಂಕ್ಷನಿಗೆ ಯಾಕೆ ಬರಲಿಲ್ಲ ಅಂತ ಕೇಳಿದೆ ಮನೆ ಹಿತ್ಲಲ್ಲಿ ಟೊಮೆಟೊ ಕಾಯಾಗಿದೆ ನಾನು ಈಗ ಊರಿಗೆ ಬಂದರೆ ಅದೇ ಹಣ್ಣು ಯಾರೋ ಕಿತ್ಕೊಂಡು ಹೋಗ್ತಾರೆ ಅದಕ್ಕೆ ನಾನು ಬರಲಿಲ್ಲ ಅನ್ನೋ ಈ ಥರ ಯಾವುದೇ ಒಂದು ಪ್ರಸಂಗ ಇಟ್ಕೊಂಡ್ರೆ ಅದ್ರ ಬಗ್ಗೆ ನಿಮಗೆ ತಾನಾಗಿ ಐಡಿಯಾ ಬರ್ತಾ ಹೋಗುತ್ತೆ ಬೀಜ ಹಾಕಿದ ಮೇಲೆ ಹೇಗೆ ಖಂಡಿತ ವೃತ್ತಿ ಜೀವನದ ಬಗ್ಗೆ ಮಾತನಾಡ್ಬೇಕಾದ್ರೆ ಹೇಗೆ ಈ ಶಿಕ್ಷಕಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಅದನ್ನ ನಿಮ್ಮ ಸಾಹಿತ್ಯದ ಈ ಪ್ರೇರಣೆಯನ್ನ ಅವರಿಗೂ ಬಿತ್ತರಿಸುವಂತ ಕೆಲಸವನ್ನ ಖಂಡಿತ ಮಾಡ್ತೀನಿ ನಾನು ಮೊದ್ಲು ಟೀಚರ್ ಆಗಿದ್ದಾಗೂ ಮದ್ವೆಗಿಂತ ಮುಂಚೆನೂ ಹಾಗೆ ಅಂದ್ರೆ ಈಗ ಲೇಜರ್ ಪೀರಿಯಡ್ ಅಲ್ಲಿ ಹೋದ್ರೆ ಮಕ್ಕಳು ಕತೆ ಹೇಳಿ ಕತೆ ಹೇಳಿ ಅನ್ನೋದು ಆ ಕತೆ ಹೇಳಿ ಈ ಕತೆ ಕೆಲಸರಿ ಆ ಹೇಳಿದ್ ಕತೆ ಇನ್ನೊಂದ್ಸರಿ ಹೇಳಿ ಅನ್ನೋದು ಅಂದ್ರೆ ಕತೆ ಹೇಳುತ್ತಿ ಮಕ್ಕಳಿಗೆ ತುಂಬಾ ಖುಷಿ ಹೀಗಾಗಿ ನಾನು ಪಾಠ ಮಾಡಿದ್ಮೇಲೆ ನೀವು ಒಳ್ಳೆ ಮಾಡಿ ಓದಿ ಹೇಳಿದ್ರೆ ಲಾಸ್ಟ್ ಒಂದ್ ಜೋಕ್ ಹೇಳ್ತೀನಿ ಸಣ್ಣ ಹೇಳ್ತೀನಿ ಅಂತ ಈ ತರ ಅಂದ್ರೆ ಅದರಿಂದ ಅವರಿಗೆ ಆಸಕ್ತಿ ಬರ್ಲಿ ಅನ್ನೋ ದೃಷ್ಟಿಯಿಂದ ಈಗಲೂ ಕೂಡ ಹಾಗೆ ಮುಗಿದ್ಮೇಲೆ ಇಷ್ಟ ಆನ್ಸರ್ಸ್ ಕಲ್ತು ಬರ್ದ್ರೆ ನಾನು ನಿಮ್ಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಆ ತರ ಒಂದು ಹೇಳ್ತೀನಿ ಅವ್ರಿಗೆ ಪ್ರೇರಣೆ ಬರ್ಲಿ ಓದ್ಲಿ ಅಂತ ಹೇಳಿ ಹೀಗೆ ಮತ್ತೆ ಕೆಲವರು ಬರೀತಾರೆ ಕೆಲವು ವಿದ್ಯಾರ್ಥಿಗಳು ಈಗಲೂ ಬರೆಯೋರ್ ಇದಾರೆ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಬಗ್ಗೆ ಏನ್ ಹೇಳ್ತೀರಿ ಅಂದ್ರೆ ನೀವು ಕೂಡ ಈಗ ಬರೆಯುವುದಕ್ಕಿಂತ ಜಾಸ್ತಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡಿ ಬೇಜಾರಿನ ವಿಷಯ ಇದು ಯಾಕಂದ್ರೆ ನಾನು ಬರೆಯೋದ್ರ ಜೊತೆ ಜೊತೆಗೆ ಓದ್ತೀನಿ ನಾನು ಯಾಕಂದ್ರೆ ನಾವು ಬರಗಾರ ಆದ್ರ ಮಾತ್ರಕ್ಕೆ ಬೇರೆಯವ್ರದ್ದು ಓದಬಾರ್ದಂತಿಲ್ಲ ಓದ್ಬೇಕು ನಾವು ಇನ್ನೊಬ್ಬರ ಪುಸ್ತಕಗಳನ್ನ ಗ್ರಂಥಗಳನ್ನ ಓದಿದಷ್ಟು ನಮ್ಮ ಅನುಭವ ಜಾಸ್ತಿ ಆಗ್ತದೆ ಹೊಸ ಹೊಸ ಹೊಳವು ನಮಗೂ ಹೊಳಿತದೆ ಹೊಸ ಹೊಸ ವಿಚಾರ ಬರ್ತದೆ ಹೀಗಾಗಿ ನಾನು ಲೈಬ್ರರಿಗೆ ಹೋಗ್ತೀನಿ ಈಗಲೂ ಹೋಗಿ ಪುಸ್ತಕ ತಗೊಂಡ್ಬಂದು ಓದ್ತೀನಿ ಆದ್ರೆ ಬಹಳ ಬೇಸರದ ಸಂಗತಿ ಅಂದ್ರೆ ಲೈಬ್ರರಿಗೆ ಹೋದ್ರೆ ಯಾರು ಇರೋದಿಲ್ಲ ಲೈಬ್ರರಿಯಲ್ಲಿ ಅಂದ್ರೆ ಓದೋಕೆ ಒಂದು ಕಾಲದಲ್ಲಿ ಲೈಬ್ರರಿಗೆ ಹೋದ್ರೆ ಗಿಜಿ ಗಿಜಿ ಅಂತಿತ್ತು ಈಗ ಜನವೇ ಇರೋದಿಲ್ಲ ಯಾರೋ ಒಬ್ರು ಇಬ್ರು ವಯೋವೃದ್ಧರು ಇರ್ತಾರೆ ಮತ್ತೆ ಯುವಕರು ಬಂದ್ರೆ ಅವರು ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗುವಂತ ಪುಸ್ತಕಗಳನ್ನು ಮಾತ್ರ ತಗೊಂಡೋಗ್ತಾರೆ ತುಂಬಾ ಬೇಸರದ ವಿಷಯ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮುಖ್ಯ ಕಾರಣ ಪೋಷಕರು ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ನಮಗೆ ಪುಸ್ತಕ ತಂದು ಕೊಡ್ತಿದ್ರು ಈಗ ಹುಟ್ಟಿದ ಕೂಡೇ ಮಗು ಒಂಚೂರು ಊಟ ಮಾಡ್ಲಿಲ್ಲ ಅಂದ್ಕು ಕೈಗೆ ಮೊಬೈಲ್ ಕೊಡ್ತಾರೆ ಯಾವುದೋ ಒಂದು ವಿಡಿಯೋ ಹಾಕ್ತಾರೆ ಊಟ ಮಾಡಿಸ್ತಾರೆ ಇದ್ರ ಬಗ್ಗೆ ನಾನು ಲೇಖನ ಬರೆದಿದ್ದೀನಿ ಮೊಬೈಲ್ ಗುಮ್ಮನ ಕರೆ ಇದ್ದೀರಿ ಅಮ್ಮ ಅಂತ ಹೇಳಿ ಚಿಕ್ಕ ಮಕ್ಕಳಿಗೆ ಊಟ ಮಾಡಿದ್ರೆ ಗುಮ್ಮ ಬರ್ತಾನೆ ಅಂತ ಹೆದರಿಸಿ ಊಟ ಮಾಡಿಸ್ತಿದ್ ಕಾಲ ಇದಿತ್ತು ಒಂದು ಈಗ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ ಅವ್ರು ಏನು ಊಟ ಮಾಡ್ತಾರಂತೂ ಕೂಡ ಗೊತ್ತಾಗದೆ ಊಟ ಮಾಡ್ತಾರೆ ನಾನು ಹೇಳೋದು ಮಕ್ಕಳಿಗೆ ಪುಸ್ತಕ ತಂದು ಕೊಡಿ ಚಿಕ್ಕ ಮಕ್ಕಳಿಗೆ ಕೂಡ ನೀವು ಹಣ್ಣಿನ ಚಿತ್ರದ ಪುಸ್ತಕ ಹೂವಿನ ಚಿತ್ರ ತೋರಿಸಿ ನೀವು ಕಲಿಸ್ಬೋದು ಅವ್ರ ಕೈಗೆ ನಾವು ಪುಸ್ತಕ ಕೊಡಬೇಕು ಒಂಚೂರು ಅವರು ಓದೋಕೆ ಶುರು ಮಾಡಿದ್ಮೇಲೆ ಚಿಕ್ಕ ಪುಟ್ಟ ಮಕ್ಕಳ ಕತೆ ಇದ್ದಾವೆ ಅನುಪಮ ನಿರಂಜನ ಅವ್ರದ್ದು ದಿನಕ್ಕೊಂದು ಕತೆ ಆ ಥರ ಬೇಕಾದಷ್ಟು ಪುಸ್ತಕಗಳಿದ್ದಾವೆ ಅದನ್ನು ಒಂಚೂರು ನೀವು ಓದಿ ಹೇಳಬೇಕು ತಾಯಂದರು ಓದಿ ಹೇಳಬೇಕು ಅಥವಾ ಅವರಿಗೆ ಅಕ್ಷರ ಕೂಡಿಸಿ ಓದೋಕೆ ಹೇಳಬೇಕು ಈ ರೀತಿ ನಾವು ಪ್ರೇರಣೆ ಕೊಟ್ಟರೆ ಒಮ್ಮೆ ಅವರಿಗೆ ಓದಿನ ರುಚಿ ಹತ್ತಿದ್ರೆ ಖಂಡಿತ ಅವ್ರು ಬಿಡೋದಿಲ್ಲ ಈಗ ನಮ್ಮ ಥರನೇ ಆಗಿಬಿಡ್ತದೆ ಬುಕ್ ಬೇಕೇ ಹಾಗೆ ಆಗಿಬಿಡ್ತದೆ ನಾವೇ ಮಕ್ಕಳನ್ನ ತಪ್ಪುದಾರಿ ಗೆಳೀತಾ ಇದ್ದೀವೇನೋ ಏನೋ ಮೊಬೈಲನ್ನ ಕೊಟ್ಟು ಟಿ ಆನ್ ಮಾಡಿ ಅಂತೇಳಿ ಆದಷ್ಟು ನಾವು ಪುಸ್ತಕಗಳಿಗೆ ಮೊರೆ ಹೋಗುವ ಮಾಡಬೇಕು ಮಕ್ಕಳಿಗೆ ಹೌದು ಈಗ ಆಂಗ್ಲ ಮಾಧ್ಯಮದಲ್ಲಿ ಓದ್ತಾ ಇರುವಂತಹ ಮಕ್ಕಳ ವಸಿಯು ಹಾಗೆ ಕನ್ನಡ ಸರಿಯಾಗಿ ಓದ್ಲಿಕ್ಕೆ ಅಥವಾ ಕನ್ನಡವೇ ಕಷ್ಟ ಅಂತ ಹೇಳುವ ಸ್ಥಿತಿಗೆ ತಲುಪಿದೆ ಒಂದು ರೀತಿಯಲ್ಲಿ ನಮ್ಮ ಭಾಷೆಯನ್ನ ನಾವೇ ಗುಂಪು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೂಡ ಆಗ್ತಾ ಇದೆ ಹಾಗಾಗಿ ಒಂದು ರೀತಿಯಲ್ಲಿ ನಾವು ನಮ್ಮ ಭಾಷೆಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ನಾವು ಅವರಿಗೆ ಓದ್ಲಿಕ್ಕೆ ಪ್ರೇರಣೆಯನ್ನ ಮಾಡಬೇಕು ಅಂತ ಹೇಳ್ತೀರಿ ಈಗ ಮೇಡಮ್ ಒಬ್ಬ ಸಾಹಿತ್ಯ ಸಾಹಿತ್ಯದ ಓದುಗಳಾಗಿ ಮತ್ತೆ ಒಬ್ಬ ಸಾಹಿತ್ಯವನ್ನ ಬರೆಯುವವರಾಗಿ ಒಂದು ಸಾಹಿತ್ಯದ ಆರಂಭ ಮಾಡುವಂತಹ ಹೊಸ ಸಾಹಿತಿಗಳಿಗೆ ಏನ್ ಹೇಳ್ತೀರಿ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಸ್ಟಾರ್ಟ್ ರೈಟಿಂಗ್ ಎ ಸ್ಟೋರಿ ಒನ್ ಎ ವೀಕ್ ಐ ಬೆಟ್ ಯು ವಿಲ್ ನೆವರ್ ರೈಟ್ ಫಿಫ್ಟಿ ಟು ಬ್ಯಾಡ್ ಸ್ಟೋರೀಸ್ ಅಂತ ಹೇಳಿ ಅಂದ್ರೆ ನೀವು ವಾರಕ್ಕೆ ಒಂದೊಂದು ಕತೆ ಬರಿತಾ ಹೋದ್ರೆ ವರ್ಷದಲ್ಲಿ ಐವತ್ತೆರಡು ಕತೆಗಳಾಗ್ತದೆ ಐವತ್ತೆರಡು ಕೆಟ್ಟ ಕಥೆಗಳನ್ನು ಯಾರಿಗೂ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಒಬ್ಬರು ಆಂಗ್ಲ ಲೇಖಕರು ಅಂದರೆ ನೀವು ಮೊದಲು ಮೊದಲು ಬರೆದು ಚೆನ್ನಾಗಿರೋದಿಲ್ಲ ನಿಧಾನಕ್ಕೆ ಸುಧಾರಿಸ್ತಾ ಹೋಗ್ತದೆ ಬರವಣಿಗೆ ಹೌದು ಈಗ ಅಡುಗೆನೇ ಇರ್ಬೋದು ನೀವು ಅಡುಗೆನೇ ಉದಾಹರಣೆ ತೊಗೊಳ್ಳಿ ಮೊದ್ಲು ಮಾಡಿದ ಕೂಡ ನೀವು ಮಾಸ್ಟರ್ ಶೆಫ್ ಆಗೋದಿಲ್ಲ ನಿಧಾನಕ್ಕೆ ಮಾಡ್ತಾ 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 ಸುಧಾರಿಸ್ತಾ ಹೋಗ್ತದೆ ಬರವಣಿಗೆ ಕೂಡ ಹಾಗೆ ಬರೀಬೇಕನ್ನೋದು ನಿಮ್ಗೆ ಉದ್ದೇಶ ಇದ್ದಾಗ ಏನಾದರೂ ಬರೀರಿ ಒಂದು ಪುಟ ಬರೀರಿ ಬರೆದು ಸುಧಾರಿಸ್ಕೊಳ್ಳಿ ಮತ್ತೆ ಪುನಃ ಓದಿ ಮತ್ತೆ ಪುನಃ ಓದಿ ಗೊತ್ತಾಗುತ್ತೆ ಆವಾಗ ಮತ್ತು ಬರಹರಿಗೆ ಮೊದಲು ಹೇಳೋದಿದೆ ಓದಬೇಕು ಓದಿದಷ್ಟು ನಮಗೆ ಜ್ಞಾನ ಸಿಗ್ತದೆ ಯಾವ ಥರ ಬರೆದಿದ್ರು ನಮ್ಮ ಹಿಂದಿನವರು ಅನ್ನೋದು ಗೊತ್ತಾಗ್ತದೆ ನಾವು ಯಾವ ಥರ ಬರಿಬೋದು ಅನ್ನೋದು ಗೊತ್ತಾಗ್ತದೆ ಮತ್ತೊಂದು ಏನಂದರೆ ಬರಿಬೇಕಾದ್ರೆ ನಾವು ಆ ಪಾತ್ರದಲ್ಲಿ ಹೊಕ್ಕು ಬರಿಬೇಕು ನಾವು ನಾವು ಹೊರಗಡೆ ನಿಂತ್ಕೊಂಡು ಬರೀಲಿಕ್ಕೆ ಆಗೋದಿಲ್ಲ ಈಗ ಹೇಗೆ ಒಬ್ಬರು ನಟ ಅವನು ನಟಿಸುವಾಗ ಅವನೇ ಆ ಪಾತ್ರವಾಗಿ ಬಿಡ್ತಾನೆ ಹೌದು ನೈಜತೆ ಇರ್ತದೆ ಆವಾಗ ನಾವು ಕೂಡ ಹಾಗೆ ಈಗ ಒಂದು ಕಥೆಯಲ್ಲಿ ಒಬ್ಬ ಒಬ್ಬ ನಾಯಕಿ ಇರ್ತಾಳೆ ಒಂದು ಪ್ರೇಮಿಯಿಂದ ಹೋದ ನಾಯಕಿ ಇರ್ತಾಳೆ ನಾನು ಆ ಪಾತ್ರ ಬರೀಬೇಕಾದರೆ ನಾನು ಅದೇ ಆಗಿ ಬರಿತೀನಿ ಆವಾಗ ಅವಳ ಮನಸ್ಸಿನಲ್ಲಿರುವಂಥ ತಾಕಲಾಟ ಅವಳ ಭಾವನೆಗಳನ್ನು ಅವಳ ನೋವುಗಳನ್ನು ಅದು ಹೊರಗೆ ಬರ್ತದೆ ನಾನು ಹೊರಗೆ ನಿಂತು ನಾನು ಸವಿತಾ ಶಾಸ್ತ್ರಿಯಾಗಿ ಆ ಪಾತ್ರವನ್ನು ಸೃಷ್ಟಿಸಿದರೆ ಅದರಲ್ಲಿ ನೈಜತೆ ಬರೋದಿಲ್ಲ ಹೌದು ಆ ಪಾತ್ರ ನಾನಾಗಿ ಬರೆದಾಗ ಅವಳು ಮನಸ್ಸಿಂದ ಬರುವಂಥ ಭಾವನೆಗಳು ಅವಳು ನೋವೇನು ಅವಳು ಕಣ್ಣೀರೇನು ಅವಳು ಕೋಪಗೊಂಡಾಗ ಯಾವ ಥರ ಮಾತಾಡ್ತಾಳೆ ಅದೆಲ್ಲ ತಾನೇ ತಾನೇ ಬರ್ಸ್ಕೊಂಡು ಹೋಗ್ತದೆ ಹೀಗಾಗಿ ಹೊಸ ಬರಗಾರಿ ಹೇಳೋದಿಷ್ಟೇ ಓದಿ ಓದಿ ಇನ್ನಷ್ಟು ಅನುಭವ ಗಳಿಸ್ಕೊಳ್ಳಿ ಬರೀರಿ ಇವತ್ತು ಬರ್ದದ್ದು ನಾಲ್ಕು ದಿನ ಬಿಟ್ಟು ನೋಡ್ರಿ ನಮ್ಗೆ ಗೊತ್ತಾಗತ್ತೈದು ಸರಿ ಇಲ್ಲ ಅಂತ ಹೇಳಿ ಮತ್ತೊಂದರ ನಾವು ಬರಿಬೋದು ಈ ರೀತಿ ಸುಧಾರಿಸ್ತಾ ಹೋಗ್ತದೆ ಮತ್ತೆ ಈಗ ಸಾಕಷ್ಟು ಅವಕಾಶಗಳಿದೆ ಬರಹಗಾರರಿಗೆ ನಮ್ಮ ಕಾಲದಲ್ಲಿ ಕೆಲವೇ ಕೆಲವು ಪತ್ರಿಕೆಗಳಿದೆ ಈ ಕೆಲವು ಪತ್ರಿಕೆಗಳು ನಿಂತು ಕೂಡ ಆನ್ಲೈನ್ ಮ್ಯಾಗಝಿನ್ ಸಾಕಷ್ಟಿದೆ ವೆಬ್ ಪೋರ್ಟಲ್ ಇದೆ ನಿಮ್ಮದೇ ಆದ ಬ್ಲಾಗ್ ಓಪನ್ ಮಾಡ್ಬೋದು ಈ ಥರ ಸ್ವತಃ ಒಂದು ಪುಸ್ತಕ ಪ್ರಕಟಿಸ್ಬೋದು ಹೀಗೆ ಬೇಕಾದಷ್ಟು ಅವಕಾಶಗಳಿದೆ ಆಡಿಯೋ ಸ್ಟೋರಿ ಕೂಡ ಇದೆ ನನ್ನದು ಒಂದು ಆಡಿಯೋ ಸ್ಟೋರಿ ಆಗಿತ್ತು ಹೀಗೆ ಮಾಡ್ಬೋದು ಸಾಕಷ್ಟು ಅವಕಾಶಗಳಿದ್ದಾವೆ ಹೌದು ನಿಮಗೆ ಮನೆಯಲ್ಲಿ ಈಗ ನಿಮಗೆ ಹೇಗೆ ಪ್ರೋತ್ಸಾಹ ಸಿಗ್ತಾ ಇದೆ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದೆ ನನಗೆ ನಾನು ಅದು ಆ ವಿಷಯದಲ್ಲಿ ಅದೃಷ್ಟವಂತೆ ತಂದೆ ತಾಯಿ ಕೂಡ ಹಾಗೆ ಪ್ರೋತ್ಸಾಹ ಕೊಟ್ಟಿದ್ದರು ತಮ್ಮ ತಂಗಿನೂ ಹಾಗೆ ಪ್ರೋತ್ಸಾಹ ಕೊಟ್ಟಿದ್ದರು ಯಜಮಾನ್ರು ಕೂಡ ಹಾಗೆ ಅವರು ಅಷ್ಟೊಂದು ಪುಸ್ತಕ ಓದೋದಿಲ್ಲ ಆದರೆ ಈಗ ನನ್ನ ಕಥೆಯ ಮೊದಲ ಓದುಗರು ಅವರೇ ನಾನು ಬರದ ಮೇಲೆ ಪತ್ರಿಕೆ ಕಳ್ಸಬೇಕಾರ ಮೊದಲು ಅವ್ರಿಗೆ ಕೇಳ್ತೀನಿ ನಾನು ಗಂಡನಾಗಿ ಓದೋದಲ್ಲ ಅವರು ಒಬ್ಬ ಓದುಗರಾಗಿ ಓದಬೇಕು ಅಂದ್ರೆ ಅವ್ರಿಗೆ ಹೆಂಗೆ ಅನ್ಸುತ್ತೆ ಯಾಕಂದ್ರೆ ನಾವು ಬರೋದು ನಮಗೆ ಚಂದವೇ ನಮ್ಮ ಮಕ್ಕಳು ನಮ್ಗೆ ಚಂದವೇ ಅಂದಂಗೆ ನಾವು ಬರೋದಿಲ್ಲ ನಮ್ಗೆ ಸರಿ ಅನ್ಸುತ್ತೆ ಇನ್ನೊಬ್ರು ಹೇಳಿದಾಗ ಮಾತ್ರ ಗೊತ್ತಾಗುತ್ತೆ ಹೀಗಾಗಿ ಅವ್ರಿಗೆ ಕೊಡ್ತೀನಿ ಅವರು ಓದಿ ಓಕೆ ಅಂತ ಮೇಲೆ ನಾನು ಪತ್ರಿಕೆ ಕಳಿಸೋದು ಅದೇ ರೀತಿ ನನ್ನ ಮಗಳು ದೊಡ್ಡವಳು ನನಗೆ ಏನಂದ್ರೆ ಮುಂಚೆ ಬರಿತಾ ಇದ್ದವಳು ವರ್ಷಕ್ಕೆ ಒಂದೊಂದು ಕತೆ ಹೀಗೆ ಬರಿತಿದ್ದಿದೆ ಆಮೇಲೆ ಟೀಚರ್ ಅದೇ ಬಿಟ್ಟು ಆಮೇಲೆ ಮದುವೆ ಆಯ್ತು ಒಂದು ಸ್ವಲ್ಪ ದಿವಸ ಬರ್ದೆ ಕಡೆ ಮಕ್ಕಳು ಹುಟ್ಟಿದ್ಮೇಲೆ ಬಿಟ್ಟು ಬಿಟ್ಟೆ ಬರೆಯೋದು ಏನಾಯ್ತು ಕೆಲವು ಸರಿ ನಾವು ಆವಾಗೆಲ್ಲ ಪೋಸ್ಟ್ ಮಾಡ್ಬೇಕಿದ್ದಿತ್ತು ಆ ಪೋಸ್ಟ್ ಮಾಡಿದ್ದು ಸರಿ ಅವ್ರು ತಲುಪಲೇ ಇಲ್ಲ ಅಂದ್ರು ಸಂಪಾದಕರು ಹೀಗೆ ಏನೇನೋ ಆಯ್ತು ಅದ್ರ ಮೇಲೆ ಯಾಕೋ ಬೇಜಾರು ಬಂದು ಬಿಟ್ಟುಬಿಟ್ಟೆ ಬಿಟ್ಟೆ ನಾನು ಬಿಟ್ಟ ಮೇಲೆ ಆಮೇಲೆ ಏನಾಯ್ತು ಒಂದ್ಸರಿ ನನ್ನ ತಮ್ಮ ಹೇಳ್ದ ಮಗಳಿಗೆ ಅಮ್ಮನಿಗೆ ಹೇಳಿಕೊಡು ಮೇಲಲ್ಲೇ ಕಳ್ಸೋದೆಲ್ಲ ಹೇಳಿಕೊಡು ಅವಳಿಗೆ ಬಿಟ್ಟಿದ್ದಾಳೆ ಬರೆಯೋದು ಬರೀಲಿ ಅವಳು ಅಂದ ಅವಳು ನನಗೆ ಹೇಳಿಕೊಟ್ಟದ್ದು ಇಲ್ಲಿ ಮಗಳೇ ಅಮ್ಮನಿಗೆ ಗುರು ಆದ್ಲು ನನಗೆ ಈ ಫೇ ಇದ್ರಲ್ಲೆಲ್ಲ ಫೋನಲ್ಲಿ ಟೈಪ್ ಮಾಡೋದಾಗ್ಲಿ ಮೇಲ್ ಕಳಿಸೋದಾಗ್ಲಿ ಯಾವ್ದು ಗೊತ್ತಿರ್ಲಿಲ್ಲ ಅವಳೇ ಎಲ್ಲಾ ಹೇಳಿಕೊಟ್ಟದ್ ನನಗೆ ಈ ಮೊನ್ನೆ ಒಂದು ಕಥಾ ಸಂಕಲನ ಅರುಂಧತಿ ಅಂತ ಬಂತು ಅದನ್ನು ಕೂಡ ಎಲ್ಲ ಒಂದು ಫೈಲ್ಗೆ ಹಾಕಿ ನನ್ನ ಕಥೆಗಳನ್ನೆಲ್ಲ ಫೈಲ್ಗೆ ಹಾಕಿ ಪಬ್ಲಿಷರ್ ಕಳಿಸಿ ಎಲ್ಲಾ ಮಾಡದ್ದು ಅವಳದೇ ಸಹಕಾರ ಮಗಳದ್ದು ಹೀಗಾಗಿ ನನಗೆ ಒಳ್ಳೆ ಪ್ರೋತ್ಸಾಹ ಸಿಕ್ತಂತೆ ಹೇಳ್ಬೇಕು ಆರು ಅದು ಎಷ್ಟು ಕಥೆಗಳಿವೆ ಅದರಲ್ಲಿ ಒಟ್ಟು ಹದಿನೈದು ಕಥೆಗಳಿದೆ ನಾ ಮುಂಚಿನಿಂದ ಬರ್ದದ ಕಥೆಗಳಿಂದ ಇಲ್ಲಿಯವರೆಗಿನ ಕಥೆಗಳನ್ನೆಲ್ಲ ಸೇರಿ ಒಂದು ಕಥಾ ಸಂಕಲನ ಮಾಡಿದೆ ಅದರಲ್ಲಿ ಒಂದೆರಡು ಉತ್ತರ ಕರ್ನಾಟಕ ಭಾಷೆಯ ಕಥೆಗಳು ಇದೆ ಯಾಕಂದ್ರೆ ನಾನು ಬೆಳೆದದ್ದು ಬಿಜಾಪುರದಲ್ಲಿ ನನ್ನ ಮೂಲತಃ ಉಡುಪಿ ಜಿಲ್ಲೆಗಳಾದ್ರೂ ಸಹ ವಿದ್ಯಾಭ್ಯಾಸ ಪಡೆದದ್ದು ಎಲ್ಲ ಅಲ್ಲಿ ಹೀಗಾಗಿ ಅಲ್ಲಿನ ಭಾಷೆದು ಎರಡು ಇರಲಿ ಅಂತ ಹೇಳಿ ಎರಡು ಕತೆ ಅವ್ವ ಮತ್ತೆ ನೀಲ್ ಅಂತ ಹೇಳಿ ಎರಡು ಕಥೆಗಳು ಅದರಲ್ಲಿ ಸೇರಿಸಿದಿನಿ ತುಂಬಾ ಜನಮಣ್ಣನೆ ಸಿಕ್ತು ನಂಗೆ ನಾನು ಅನ್ಕೊಂಡಿದ್ದೆ ಯಾರು ತುಂಬ ಜನ ಹೇಳ್ತಾರೆ ಈಗ ಯಾರು ತೊಗೊಂತರು ಬುಕ್ ಯಾರು ತಗೊಳ್ಳೋದಿಲ್ಲ ಎಲ್ಲ ಮೊಬೈಲ್ ಕಾಲ ಅಂತೆಲ್ಲ ಹೇಳ್ತಾರೆ ಆದರೆ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಕಥಾ ಸಂಕಲನ ಬಂದು ಒಂದೇ ವಾರದಲ್ಲಿ ಖಾಲಿ ಆಯ್ತು ಕರ್ನಾಟಕದ ಎಲ್ಲ ಕಡೆಯಿಂದ ಜನ ಪುಸ್ತಕ ತೊಗೊಂಡ್ರು ಈಗಲೂ ಕೇಳ್ತಾ ಇದ್ರೆ ನನ್ನ ಹತ್ರ ಪುಸ್ತಕ ಎಲ್ಲ ಖಾಲಿಯಾಗಿದೆ ನಿಜವಾಗ್ಲೂ ಇದು ನನ್ಗೆ ಅದೃಷ್ಟ ಯಾಕಂದ್ರೆ ನಮ್ಮ ಸಂಬಂಧಿಕರು ಪರಿಚಯದವರು ತಗೋಬಹುದು ಅದು ದಾಕ್ಷಿಣ್ಯಕ್ಕೆ ತಗೋಬಹುದು ಯಾರೋ ಅಪರಿಚಿತರು ಫೇಸ್ಬುಕ್ನಲ್ಲೋ ಪತ್ರಿಕೆಗಳಲ್ಲೋ ನನ್ನ ಬರಹಗಳನ್ನು ಓದಿ ನನಗೊಂದು ಪುಸ್ತಕ ಕಳಿಸಿ ಮೇಡಮ್ ಅಂತ ಹೇಳಿ ಹೇಳಿರೋದು ನನ್ನ ಅದೃಷ್ಟ ಪುಸ್ತಕವೇ ಓದದೇ ಇರುವಂತಹ ಕಾಲದಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ಈಗ ನೀವು ಕೇವಲ ಬರವಣಿಗೆ ಮಾತ್ರ ಅಲ್ಲ ನಮ್ಮ ಹವ್ಯಾಸ ಒಂದಷ್ಟು ಹೋಲಿಗೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಕಸೂತಿ ಬಿಡಿಸ್ತೀರಿ ಇದು ಹೇಗೆ ಮೇಡಮ್ ಇದರ ಬಗ್ಗೆ ಹೇಗೆ ನಿಮಗೆ ಆಸಕ್ತಿ ಬಂತು ಆಸಕ್ತಿ ಅಂದರೆ ನನ್ನ ಅಜ್ಜನ ಮನೇಲಿ ಹೊಲಿಗೆ ಮಿಷನ್ ಇದ್ದಿತ್ತು ಅಲ್ಲಿ ಹೋದಾಗ ಮೆಟ್ತಿದ್ದಿದ್ದೆ ಸರಿಯಾಗಿ ಕಲಿಯೋಕ್ಕಾಗಲಿಲ್ಲ ಕೊನೆಗೆ ಎರಡನೇ ಮಗಳು ಹುಟ್ಟಿದ್ಮೇಲೆ ಏನೋ ಒಂದು ನನ್ನದೇ ನಾನು ಹೊಲ್ಕೋಬೇಕು ಯಾಕಂದ್ರೆ ನಮ್ಗೆ ಅಂದ್ರೆ ಅಲ್ಲಿ ಇಲ್ಲಿ ಫಂಕ್ಷನ್ ಹೋಗ್ತಿರ್ತೀವಿ ಸೊ ಅದಕ್ಕೆ ಸರಿಯಾಗಿ ಒಂದು ಬ್ಲೌಸ್ ನಂಗೆ ಬೇಕಾದ ನಾವು ಹೊಲ್ಕೋಬೋದಲ್ಲ ಅಂತ ಅನ್ಕೊಂಡು ಆಮೇಲೆ ಕಲ್ತದ್ ನಾನು ಕಲ್ತ ಕಡೆ ಮತ್ತೆ ಯೂಟ್ಯೂಬ್ ನೋಡಿ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಂಡೆ ಅದ್ ನನ್ಗೆ ಒಂದು ಖುಷಿ ಅದು ಫ್ರೀ ಟೈಮಲ್ಲಿ ಅದು ಹೊಲಿದ್ರೆ ಒಂಥರ ಕೆಲವೊಂದು ಹವ್ಯಾಸಗಳಂದ್ರೆ ನಿಮ್ಗೆ ಸ್ಟ್ರೆಸ್ ಬಸ್ಟರ್ಸ್ ಅಂದ್ರೆ ನಿಮ್ಗೆ ಏನ್ ಟೆನ್ಷನ್ ಇದ್ರು ಅದು ಮರ್ತ ಹೋಗುತ್ತೆ ಸೊ ಆ ತರ ಹೊಲಿಯೋದು ಮತ್ತೆ ರಂಗೋಲಿ ಬಿಡಿಸೋದು ಅದೆಲ್ಲ ಪುರ್ಸುತ್ತಿದ್ದಾಗ ಮಾಡ್ತೀನಿ ಈಗ ನೀವು ಬರೆದ ಒಂದು ಕವಿತೆಯನ್ನು ವಾಚಿಸ್ತೀರ ಈ ಕವಿತೆಯ ಹೆಸರು ನಿರೀಕ್ಷೆ ಅಂತ ಹೇಳಿ ಜೀವತಂತಿ ಕಡಿದು ಹೋಗುವ ಮುನ್ನ ಮೋಹಜಾಲಗಳನ್ನೆಲ್ಲ ಒಮ್ಮೆ ಕಳಚಿಟ್ಟು ನಾನು ನಾನಾಗಿ ಬದುಕಬೇಕಿದೆ ಒಮ್ಮೆ ಬರುವುದೇ ಆ ಒಂದು ದಿನ ಜೀವತಂತಿ ಕಡಿದು ಹೋಗುವ ಮುನ್ನ ಮೋಹಜಾಲಗಳನ್ನೆಲ್ಲ ಒಮ್ಮೆ ಕಳಚಿಟ್ಟು ನಾನು ನಾನಾಗಿ ಬದುಕಬೇಕಿದೆ ಒಮ್ಮೆ ಬರುವುದೇ ಆ ಒಂದು ದಿನ ಕಣ್ಣ ಜ್ಯೋತಿ ಆರಿ ಹೋಗುವ ಮುನ್ನ ನನ್ನ ನಾನೇ ಮರೆತು ಹೋಗುವ ಮುನ್ನ ನಾನು ನಾನಾಗಿ ಬೆಳಗಬೇಕಿದೆ ಒಮ್ಮೆ ದೊರೆಯುವುದೇ ಆ ಒಂದು ದಿನ ಕಣ್ಣ ಜ್ಯೋತಿ ಆರಿ ಹೋಗುವ ಮುನ್ನ ನನ್ನ ನಾನೇ ಮರೆತು ಹೋಗುವ ಮುನ್ನ ನಾನು ನಾನಾಗಿ ಬೆಳಗಬೇಕಿದೆ ಒಮ್ಮೆ ದೊರೆಯುವುದೇ ಆ ಒಂದು ದಿನ ಮಗಳು ಮಡದಿ ಮಾತೆ ಎಂಬ ಹೆಮ್ಮೆ ಇದೆ ನನಗೆ ಮಗಳು ಮಡದಿ ಮಾತೆ ಎಂಬ ಹೆಮ್ಮೆ ಇದೆ ನನಗೆ ಆದರೂ ಆ ಬಿರುದುಗಳ ಕಳಚಿಟ್ಟು ನಾನು ನಾನಾಗಿ ಬಾಳಬೇಕೆಂಬ ಆಸೆ ಒದಗಿ ಬರುವುದೇ ಆ ಒಂದು ದಿನ ಒದಗಿ ಬರುವುದೇ ಆ ಒಂದು ದಿನ ಶ್ರಮರಹಿತಳಾಗಿ ತ್ಯಾಗರಹಿತಳಾಗಿ ಯಮನ ಪಾಶ ಬೀಳುವ ಮುನ್ನ ಸಾಕ್ಷಿಯಂತೆ ನಾನು ನಾನಾಗಿ ಒಂದೇ ಒಂದು ದಿನ ನಾ ಬಯಸಿದಂತೆ ಬದುಕಬೇಕಿದೆ ನನಗೆ ಬರುವುದೇ ಆ ದಿನ ಶ್ರಮರಹಿತಳಾಗಿ ತ್ಯಾಗರಹಿತಳಾಗಿ ಯಮನ ಪಾಶ ಬೀಳುವ ಮುನ್ನ ನನ್ನ ಸಾಕ್ಷಿಯಂತೆ ನಾನು ನಾನಾಗಿ ಒಂದೇ ಒಂದು ದಿನ ನಾ ಬಯಸಿದಂತೆ ಬದುಕಬೇಕಿದೆ ನನಗೆ ಬರುವುದೇ ಆ ದಿನ ಬಾಳ ನಾಟಕಕ್ಕೆ ಪರದೆ ಬೀಳುವ ಮುನ್ನ ಎಲ್ಲ ಪಾತ್ರಗಳ ಮುಖವಾಡ ಕಳಚಿ ಬಾಳ ನಾಟಕಕ್ಕೆ ಪರದೆ ಬೀಳುವ ಮುನ್ನ ಎಲ್ಲ ಪಾತ್ರಗಳ ಮುಖವಾಡ ಕಳಚಿ ನಾನು ನಾನಾಗಿ ನನ್ನನ್ನೇ ಮರೆಯುವಂತೆ ನಿರ್ವಹಿಸಬೇಕಿದೆ ನನ್ನ ಇಚ್ಛೆಯ ಪಾತ್ರ ದೊರಕುವುದೇ ಆ ಒಂದು ಅವಕಾಶ ದೊರಕುವುದೇ ಆ ಒಂದು ಅವಕಾಶ ಇದನ್ನು ತಮಿಳಿಗೆ ಶ್ರೀ ನಲ್ಲತ್ತಂಬಿ ಅನ್ನುವವರು ಅನುವಾದಿಸಿದ್ದಾರೆ ನೀವು ಹಲವಾರು ಸಣ್ಣ ಕಥೆಗಳನ್ನು ಕೂಡ ಬರೆದಿದ್ದೀರಿ ಈಗ ಒಂದು ಸಣ್ಣ ಕತೆ ನಮ್ಮ ಕೇಳುಗರಿಗಾಗಿ ಖಂಡಿತ ಕಥೆಯ ಶೀರ್ಷಿಕೆ ಸಿಂಗಲ್ ಪೇರೆಂಟ್ ಈ ಮಗುನ ನಾನು ಒಂಟಿಯಾಗಿ ಸಾಕೋದು ನನ್ನಿಂದ ಆಗೋದಿಲ್ಲಮ್ಮ ಅವನೇ ಕೈ ಕೊಟ್ಟ ಮೇಲೆ ಯಾರಿಗೆ ಬೇಕು ಈ ಮಗು ಇದನ್ನು ಯಾವುದಾದರೂ ಅನಾಥಾಶ್ರಮದ ಎದುರು ಬಿಟ್ಟು ಬರ್ತೀನಿ ಶುಭಾಂಗಿ ಕೋಪದಲ್ಲಿ ಬುಸುಗುಡುತ್ತಿದ್ದಳು ಶುಭಾಂಗಿಯ ಗಂಡ ಇನ್ನೊಬ್ಬಳ ಸಂಘಕ್ಕೆ ಬಿದ್ದು ಅವಳಿಗೆ ಡೈವರ್ಸ್ ಕೊಟ್ಟಿದ್ದ ಆ ಸಿಟ್ಟನ್ನು ಅವಳು ತನ್ನ ಮಗುವಿನ ಮೇಲೆ ಕಾರುತ್ತಿದ್ದಳು ಅವತ್ತು ಲಲಿತಮ್ಮ ಮಗಳನ್ನು ಕರೆದುಕೊಂಡು ಮಗುವನ್ನು ಪ್ರಾಮ್ನಲ್ಲಿ ಕೂರಿಸಿಕೊಂಡು ವಾಕಿಂಗ್ ಮಾಡುತ್ತಿದ್ದರು ಶುಭಾಂಗಿ ಇದ್ದಕ್ಕಿದ್ದಂತೆ ಅಮ್ಮ ನಾನು ಇನ್ಯಾವತ್ತೂ ಮಗುವಿನ ಮೇಲೆ ರೇಗೋದಿಲ್ಲ ಈ ಜಗತ್ತಿನಲ್ಲಿ ನಾನೊಬ್ಬಳೇ ಸಿಂಗಲ್ ಪೇರೆಂಟ್ ಅಲ್ಲ ಆ ಮೂಕ ಪ್ರಾಣಿ ಬೆಕ್ಕು ನೋಡು ಎಷ್ಟು ಕಷ್ಟಪಡ್ತಾ ಇದೆ ಎಂದು ರಸ್ತೆ ಬದಿಯ ಬೇಲಿ ಎತ್ತ ಕೈ ತೋರಿದಳು ಅಲ್ಲಿ ಬೆಕ್ಕೊಂದು ತಾನು ಹೆತ್ತ ನಾಲ್ಕು ಮರಿಗಳಿಗೆ ಸರದಿಯಂತೆ ಹಾಲುಣಿಸುತ್ತಿತ್ತು ಇವರು ತಮ್ಮ ಮರಿಗಳಿಗೇನು ಮಾಡಿಬಿಡುತ್ತಾರೇನೋ ಎನ್ನುವಂತೆ ಮಿಯಾವ್ ಮಿಯಾವ್ ಎಂದು ಗದರಿಸಿತು ಗಂಡು ಬೆಕ್ಕು ಎಲ್ಲೋ ನಾಪತ್ತೆಯಾಗಿತ್ತು ಈಗ ನಿಮ್ಮ ಮಕ್ಕಳಿಗೆ ಈಗ ಬರವಣಿಗೆಯಲ್ಲಿ ಆಸಕ್ತಿ ಇದೆಯಾ ಹೇಗೆ ಅಷ್ಟೊಂದಿಲ್ಲ ಆದರೂ ಓದ್ತಾರೆ ಪುಸ್ತಕಗಳನ್ನು ಒಳ್ಳೆ ಮಾಡಿ ಓದ್ತಾರೆ ತುಂಬ ಪುಸ್ತಕಗಳನ್ನು ಓದ್ತಾರೆ ನನ್ನ ಹಾಗೆ ಇನ್ನು ಬರವಣಿಗೆಯಲ್ಲಿ ಅಷ್ಟೊಂದು ತೊಡಗಿಸ್ಕೊಂಡಿಲ್ಲ ಏನು ಮಾಡ್ತಾ ಇದ್ದಾರೆ ದೊಡ್ಡ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಸೆಕೆಂಡ್ ಇಯರ್ ಚಿಕ್ಕೋಳಿನೂ ಆರನೇ ಕ್ಲಾಸ್ ಈಗ ನೀವು ಶಿಕ್ಷಕಿಯಾಗಿ ಇರುವಂತದ್ದು ಒಂದು ವೇದ ಪಾಠಶಾಲೆ ಹೌದು ಇಲ್ಲಿ ಪೂರ್ತಿಯಾಗಿ ಸಂಸ್ಕೃತದಲ್ಲೇ ಪಾಠಗಳನ್ನು ಹೇಳಿಕೊಟ್ಟು ಇಲ್ಲ ಅವರಿಗೆ ಪಿ ಯು ಇಕ್ವಾಲೆಂಟ್ ಅಂತ ಹೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಪರೀಕ್ಷೆ ಪಾಸ್ ಆದರೆ ಹೀಗಾಗಿ ಎರಡು ಲ್ಯಾಂಗ್ವೇಜ್ ಇದೆ ಒಂದು ಇಂಗ್ಲೀಷ್ ಒಂದು ಸಂಸ್ಕೃತ ಅಂತ ಹೇಳಿ ಅದು ಬಿಟ್ಟರೆ ಮತ್ತೆ ಅವರ ವೇದ ಅಲಂಕಾರ ಶಾಸ್ತ್ರ ಅವರದ್ದೇ ಆದ ವಿಷಯಗಳಿದೆ ಸಮಾಜ ಸೇವೆಯ ಮೂಲಕ ಕೂಡ ಗುರುತಿಸಿಕೊಳ್ಳುವ ಒಂದು ಹಂತದಲ್ಲಿದ್ದೀರಿ ನಿಮ್ಮ ನಂತರ ನಿಮ್ಮ ಕಣ್ಣನ್ನು ಮಣ್ಣು ಸೇರುವಂತಹ ಆ ಕಣ್ಣನ್ನು ದಾನ ಮಾಡಬೇಕು ಅಂತ ಇದ್ದೀರಿ ಇದು ಹೇಗೆ ಪ್ರೇರಣೆ ಪಡೆಯಿತು ನಿಮಗೆ ಈ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಂದರೆ ನಮಗೆ ಮನುಷ್ಯ ಹುಟ್ಟಿದ ಮೇಲೆ ಯಾರ್ಯಾರು ಏನಾದರೂ ಒಂದು ರೀತಿಯಿಂದ ಸಹಾಯ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಅದು ಯಾವ ಥರ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಸಮಾಜ ಸೇವೆ ಅಂತ ಎಲ್ಲಾ ಕಡೆ ಹೋಗ್ಲಿಕ್ಕೂ ಅಷ್ಟ ಆಗೋದಿಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಬಂತು ಅಡ್ವರ್ಟೈಸ್ಮೆಂಟ್ ನೇತ್ರದಾನ ಅಂತ ಹೇಳಿ ಕೂಡಲೇ ಒಂದು ಅರ್ಜಿ ಹಾಕಿದೆ ಸ್ವೀಕಾರ ಆಯ್ತು ಹೀಗಾಗಿ ಅದೊಂದು ಸರ್ಟಿಫಿಕೇಟ್ ಸಿಕ್ತಂದ್ರೆ ನೀವು ಮರಣ ನಂತರ ನಿಮ್ಮ ನೇತ್ರಗಳನ್ನ ನೀವು ದಾನ ಮಾಡಬಹುದು ಹೇಳಿ ಅಂದ್ರೆ ಅದನ್ನ ನಾನು ಬೇರೆ ಕಡೆ ಶೇರ್ ಮಾಡಿದೆ ತುಂಬಾ ಜನ ನನ್ನ ಕಂಡು ತಾವು ಕೂಡ ನೇತ್ರದಾನಕ್ಕೆ ಒಪ್ಪಿಗೆ ಕೊಟ್ರು ಇದೊಂದು ಖುಷಿಯ ಸಂಗತಿ ಮನೆಯಲ್ಲಿ ನೀವೊಬ್ರೆ ಮಾಡಿರೋದು ಹಾ ಸದ್ಯಕ್ಕೆ ನಾನು ಹಬ್ಬಿ ಮಾಡಿದೀನಿ ನನ್ನ ತಂದೆ ತಾಯಿ ಮಾಡಿದ್ದಾರೆ ತಂದೆ ತಾಯಿ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಕೂಡ ನೇತ್ರದಾನಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಈಗ ಒಂದು ನಮ್ಮಿಂದಾಗಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಒಳಿತಾಗ್ಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಮೇಡಮ್ ಈಗ ಈ ನೀವು ಮಾಡಿದಂತಹ ನಿಮ್ಮ ಈ ಸಾಹಿತ್ಯದ ಕೆಲಸಕ್ಕೆ ಒಂದಷ್ಟು ಗೌರವಗಳು ಸಂದಿವೆ ನಿಮಗೆ ಹೇಳಿ ಮೇಡಮ್ ಹೇಗಿತ್ತು ಇದ್ರ ಅನುಭವಗಳೆಲ್ಲ ಅದು ನಾನು ಬರಿತಾ ಇದ್ದೀನಿ ಅನ್ನೋದು ಹೊರಗಿನವರಿಗೆ ಗೊತ್ತಿರಲಿಲ್ಲ ತುಂಬಾ ಸಂಕೋಚದ ಸ್ವಭಾವದವಳು ನಾನು ಮೊದ್ಲು ಅಂದ್ರೆ ನನ್ನ ಸ್ಕೂಲ್ ಕಾಲೇಜ್ ಟೀಚರ್ಸಿಗೆ ಕೂಡ ನಾನು ಬರಿತೀನಿ ಅಂತ ಗೊತ್ತಿರಲಿಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ನಾನು ಅದರಲ್ಲಿ ಸಕ್ರಿಯಳಾದೆ ಎರಡು ಸಾವಿರದ ಹದಿನೆಂಟರ ನಂತರ ನಾನು ಸಕ್ರಿಯಳಾದೆ ಅಲ್ಲಿ ನನ್ನ ಬರವಣಿಗೆಗಳು ಪ್ರಕಟವಾದದ್ದನ್ನು ಪ್ರಕಟವಾಗಿ ಸುಮಾರು ದಿವಸದ ಮೇಲೆ ಅದರಲ್ಲಿ ಹಾಕ್ತಿದ್ದೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ವಾರಪತ್ರಿಕೆಗಳಲ್ಲಿ ಪ್ರಕಟವಾದಲ್ಲಿ ಹಾಕ್ತಿದ್ದೆ ಅದನ್ನು ನೋಡಿ ತುಂಬ ಜನ ನಾನೊಬ್ಬಳು ಬರೀತೀನಿ ಬರೆಯೋಳು ಇಳುಬಳು ಸಾಹಿತ್ಯ ಅಥವಾ ಕಥೆಗಾರ್ತಿ ಅಂತ ಹೇಳಿ ಜನ ಗುರುತಿಸಿದರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದರು ಅನೇಕರು ತಮ್ಮ ಸಂಘ ಸಂಸ್ಥೆಗಳಿಗೆ ನನ್ನನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದು ಕೆಲವು ಶಾಲಾ ಕಾಲೇಜಿನವರು ಕರೆದರು ಒಂದು ಮಕ್ಕಳಿಗೆ ಸಾಹಿತ್ಯ ರಚಿಸಲಿಕ್ಕೆ ಪ್ರೇರಣೆಯಾಗೋಗಿ ಒಂದು ಒಂದಷ್ಟು ಮಾತಾಡಿ ಅಂತ ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದರು ಕೆಲವು ಮಹಿಳಾ ಸಮಾಜದವರು ಸಂಘದವರು ನನ್ನನ್ನು ಕರೆದು ಸನ್ಮಾನಿಸಿದರು ಆಮೇಲೆ ಕೆಲವು ಸಂಘ ಸಂಸ್ಥೆಯವರು ಒಂದಷ್ಟು ಪ್ರಶಸ್ತಿ ಪತ್ರಗಳನ್ನು ಕೊಟ್ರು ಬೀದರ್ನ ಒಂದು ದೇಶಪಾಂಡೆ ಪ್ರತಿಷ್ಠಾನದವರು ಕೂಡ ಸಾಹಿತ್ಯ ಗಂಗೋತ್ರಿ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ರು ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಗೃಹಿಣಿ ಗ್ರಾಮೀಣ ಪ್ರದೇಶದಲ್ಲಿ ಇರುವವಳು ಇಷ್ಟೊಂದು ಅವಕಾಶಗಳು ನನಗೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಏನೋ ಅದು ದೇವರ ಅನುಗ್ರಹ ಅನ್ಬೇಕು ಒಳ್ಳೇದು ಮೇಡಮ್ ಎಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ಸಾಹಿತ್ಯದ ಅನುಭವದ ಜೊತೆಗೆ ನಿಮ್ಮ ಜೀವನದ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಇದುವರೆಗೆ ಕವಯಿತ್ರಿ ಲೇಖಕಿ ಸವಿತಾ ಮಾಧವಶಾಸ್ತ್ರಿ ಗುಣ್ಮಿ ಇವರೊಡನೆ ಮಾತುಕತೆ ಕೇಳಿದಿರಿ ಮಾತನಾಡಿಸಿದವರು ಮಮತಾ ನವೀನ್ ಶೆಟ್ಟಿ